ನೋಡಬೇಕು, ಅದು ನಮ್ಮ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಯಾವ ರೀತಿ ದಲಿತ ರೆಪ್ರೆಸೆಂಟೇಷನ್ ಸರ್ಕಾರದಲ್ಲಿ ಇರಬೇಕು ಅನ್ನೋದನ್ನು ಅವರು ತೀರ್ಮಾನ ಮಾಡ್ತಾರೆ. ಯಾಕೆಂದರೆ ಭಾಳ ಮುಖ್ಯವಾಗಿ ಈ ಬಾರಿ ದಲಿತ ಸಮುದಾಯ, ಲಿಂಗಾಯತ ಸಮುದಾಯ ಮತ್ತು ಮೈನಾರಿಟೀಸ್ ಭಾಳ ಸ್ಟ್ರಾಂಗ್ ಆಗಿ ಈ ಬಾರಿ ಕಾಂಗ್ರೆಸ್ಸಿನ ಜೊತೆಯಲ್ಲಿ ನಿಂತಿದೆ. ದಲಿತ ಸಮುದಾಯದಲ್ಲಿ 51 ಸೀಟ್ನಲ್ಲಿ 35 ಮತ್ತು 2 ಎಕ್ಸ್ಟ್ರಾ ಅಂದರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿಲ್ ಗೆದ್ದಿರೋದು, ಒಟ್ಟು 37 ಸೀಟ್ಗಳನ್ನು ಗೆದ್ದಿದ್ದಾರೆ. ಜೊತೆಗೆ ಬೇರೆ ಕ್ಷೇತ್ರದಲ್ಲೂ ಕೂಡ ಅದರದ ಎಫೆಕ್ಟು ತುಂಬ ಆಗಿದೆ. ಹಾಗಾಗಿ ಯಾವ ರೀತಿ ಅವರು ಈ ಸಮುದಾಯಗಳಿಗೆ ನ್ಯಾಯವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗ್ತದೆ. ಅಲ್ಲ, ನಾವು ಕಡೆಗಣಿಸಿರುವಂಥ ವಿಚಾರ ಅಲ್ಲ, ನಾವೆಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಹಾಗಾಗಿ ನಾನು ಅದನ್ನೇ ಮೊನ್ನೆಯಿಂದನೂ ಅದನ್ನೇ ಹೇಳ್ಕೊಂಡು ಬಂದಿದ್ದೇನೆ. ನಾವು ಲಾಬಿ ಮಾಡೋದಾಗಲಿ, ಗಲಾಟೆಗಳನ್ನು ಮಾಡೋದಾಗಲಿ ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ನಂಬಿಕೆ ಮೇಲೆ, ಹೈಕಮಾಂಡಿನ ವಿಶ್ವಾಸದ ಮೇಲೆ ನಾವೆಲ್ಲರೂ ಇದ್ದೇವೆ. ಅವರಿಗೆ ಅರ್ಥ ಆಗಬೇಕು ಯಾವ ಸಮುದಾಯ ಪಕ್ಷದ ಜೊತೆಯಲ್ಲಿ ಹೆಚ್ಚು ಗುರುತಿಸ್ಕೊಂಡಿದೆ, ನಿಂತಿದೆ, ಅದಕ್ಕಾಗಿ ಇಷ್ಟೆಲ್ಲ ಸೀಟ್ಗಳು ಬಂದಿದ್ದಾವೆ ಅನ್ನೋದನ್ನು ಅವರು ಗಣನೆಗೆ ತೊಗೊಂಡ್ರೆ ಸೂಕ್ತ. ಇಲ್ಲ, ಆ ರೀತಿಯೆಲ್ಲ ಆಗೋದಕ್ಕೆ ಹೈಕಮಾಂಡ್ನವರು ಬಿಡೋದಿಲ್ಲ, ಎಲ್ಲರಿಗೂ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಮತ್ತು ನಾವು ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ರಾಜ್ಯದ ಜನತೆಗೆ ನಾವು ಭರವಸೆಗಳನ್ನು ಕೊಟ್ಟಿದ್ದೇವೆ, ಒಂದು ಒಳ್ಳೆಯ ಆಡಳಿತ ಕೊಡ್ತೇವೆ ಅಂತ ಹೇಳಿದ್ದೇವೆ. ಎಲ್ಲರೂ ಕೂಡ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ನೋಡಿದ್ದಾರೆ 4 ವರ್ಷ ಜನ, ಈಗ ನಮಗೆ ಕೊಟ್ಟಿದ್ದಾರೆ. ನಾವು ಅದೇ ರೀತಿ ಮಾಡಿಕೊಂಡ್ರೆ ಅಥವಾ ಒಂದು ಒಳ್ಳೆಯ ಆಡಳಿತವನ್ನು ಕೊಡದೆ ಹೋದರೆ ಜನ ತಿರಸ್ಕಾರ ಮಾಡ್ತಾರೆ. ಆದರೆ ನಮ್ಮ ಉದ್ದೇಶ ಅದಲ್ವಲ್ಲ, ನಾವು ಒಳ್ಳೆಯ ಆಡಳಿತ ಕೊಡ್ತೇವೆ ಅಂತ ಹೇಳ್ಕೊಂಡು ಬಂದಿದ್ದೀವಿ, ಅದನ್ನು ಕೊಡಬೇಕು. ಇದನ್ನು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡೇ ಕೆಲಸ ಮಾಡಬೇಕು. ಯಾರೋ ಒಬ್ಬರು ಅಧಿಕಾರದಲ್ಲಿದ್ದೀನಿ ಅಂತೇಳಿ ಒಂದು ಒನ್ ಸೈಡೆಡ್ ಆಗಬಾರ್ದು.